ലക്ഷ്മി സംസാര ಹಡಿ ಆ ರಾಮ ಮುಳುಗಿದ್ದಾರೆ. ಕ್ಲೀನ್ ಮಾಡಿಸಲಿ ಸಾಕಾಗೋಯ್ತು. ಬೇಬಿ ಸ್ವಲ್ಪ ಜಾಗ ಕೊಡು. ಬೇಬಿ ನಾನು ಮಲ್ಕೋಬೇಕಲ್ವಾ? ಸ್ವಲ್ಪ ಸ್ವಲ್ಪ ಜಾಗ ಕೊಡು. ಒಂಚೂರು ಏನಿಂದು ಸುಮ್ನೆ ಮಲ್ಕೋ. ಹಾ ಹಾ, ಓಕೆ ಓಕೆ, ಗುಡ್ ನೈಟ್. ಚಳಿ ತಡೆಯಕ್ಕಾಗಲ್ಲ. ಈ ಸುಬ್ಲಕ್ಷ್ಮಿ ಬ್ಲ್ಯಾಂಕೆಟ್ ಎಲ್ಲ ಎಲ್ಲಿಟ್ಟಿದ್ದಾಳೆ? ಈ ಸುಬ್ಲಕ್ಷ್ಮಿಗೆ ಎಲ್ಲಿ ಯಾವ್ದನ್ನ ಇಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಸಲಿ ಚಳಿನ ಸಾಯ್ತಾ ಇದ್ದೀನಿ. ಏನ್ ಮಾಡ್ಲಿ? ಸರಿ ಬರ್ತಿದ ಅಂತ? ಓ, ಬರ್ತಾರಂತೆ. ಆದ್ರೂ ಸುಬ್ಲಕ್ಷ್ಮಿ, ನನ್ಗೆ ಯಾಕೋ ಆತಂಕ ಆಗ್ತಿದೆ. ಗುರುಮೂರ್ತಿಗೆ ಏನಾದ್ರೂ ಇವ್ನು ಬರೋದು ಗೊತ್ತಾಗ್ಬಿಟ್ರೆ? ಇಲ್ಲ ಆಂಟಿ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಯಾಕೆಂದ್ರೆ ಅವ್ರು ಅಷ್ಟು ಬೇಗ ಎದ್ದೇ ಇರಕ್ಕಿಲ್ಲ. ಅಥರ್ವ, ನಿನ್ ರೂಮಲ್ಲಿ ಹೋಗಿ ಮಲ್ಕೊಳಕ್ ಆಗಲ್ವಾ?
ಬೇಬಿ ನಿಂದು ಐಶು ಫಸ್ಟ್ ಬೆಡ್ ಕಾಫಿ ತಗೋಬ ಆಮೇಲೆ ಜಾನು ನೀನು ಇರೋದು ನಿನ್ನ ರೂಮಲ್ಲ ಇರೋದು ವೈಷ್ಣವಿನೂ ಅಲ್ಲ ಬರೀ ನಾನು ನೀನು ಗ್ಯಾರಿ ಕರ್ಟನ್ ಕ್ಲೋಸ್ ಮಾಡು ನನ್ನ ನಿದ್ದೆ ಎಲ್ಲ ಹಾಳಾಗ್ತಿದೆ ಸಾರಿ ಸಾರಿ ಬೇಬಿ ಜಾನು ಇದೋಳು ಬೇಬಿ ನನಗೆ ಆಫೀಸ್ಗೆ ಲೇಟ್ ಆಗ್ತಿದೆ ಫೈವ್ ಮಿನಿಟ್ ಬೇಬಿ ಇಟ್ಸ್ ಆಲ್ರೆಡಿ ಲೇಟ್ ಗ್ಯಾರಿ ಪ್ಲೀಸ್ ಜಸ್ಟ್ ಫೈವ್ ಮಿನಿಟ್ ಅಷ್ಟೇ ಬೇಬಿ ಲೇಟ್ ಆಗ್ತಿರೋದು ನಿಜಾನೇ ಚೆನ್ನಾಗಿದೆ ಚೆನ್ನಾಗಿದೆ ಬೇಬಿ ಅದೇ ಲೇಟ್ ಆಗ್ತಿದೆ ಹೇಳು ಬೆಳಿಗ್ಗೆ ಎಷ್ಟು ಚಳಿ ಇದೆ ಅಲ್ಲ ಬಿಸಿ ಮಸಾಲ ಟೀ ನನ್ ಜಾನು ಕೇಳಿದ್ರೆ ಅಂತ ಅನ್ಕೊಡ್ತಿರ್ತೀನ ನಿನ್ ಬೇಗ ಅದಳು ಫ್ರೆಶ್ ಅಪ್ ಆಗು ನಾನು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಮಸಾಲೆ ಟೀ ತೊಗೊಂಬರ್ತೇನೆ ಓಕೆ ದೇವ್ರೆ ನಿನ್ನ ಹತ್ರ ನಾನು ಏನು ಬೇಡ್ಕೊಳ್ಳಿ ನಾನು ಏನು ಬೇಡ್ಕೊತೀನಿ ಅನ್ನೋದು ನಿನಗೇ ಗೊತ್ತೈತೆ ಇಂಥ ಪರೀಕ್ಷೆಗೆ ನನ್ನನ್ನು ದೂಡಿದ್ಯಾ ಅಂದಮೇಲೆ ಅದನ್ನು ಎದುರಿಸೋ ಗೆಲ್ಲೋ ಸಕ್ತಿನೂ ನೀನೇ ಕೊಡ್ತೀಯಾ ಅನ್ನೋ ನಂಬಿಕೆ ನನಗೈತೆ ಇವತ್ತು ನನ್ನ ಯುದ್ಧದ ಮೊದಲನೇ ದಿನ ಇದು ನನ್ನ ಮೊದಲನೇ ಹೆಜ್ಜೆ ಸನಿಯಾ ರೆಡಿಯಾಗಿರು ಬತ್ತೀವ್ನಿ ನಂಜುಂಡ ನಮ್ಮ ಅಪಾರ್ಟ್ಮೆಂಟಿನ ಈ ಬ್ಲಾಕಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರದ್ದೆಲ್ಲ ಪರಿಚಯ ನಿಮಗಿದೆ ಅಲ್ವಾ ಎಲ್ಲರೂ ಪರಿಚಯ ಇದ್ದಾರೆ ಅವ್ನವ್ರೆ ಅಷ್ಟೇ ಅಲ್ಲ ನಮ್ಮ ಸುಬ್ಲಕ್ಷ್ಮವ ಅಂದರೆ ಎಲ್ರಿಗೂ ಒಡಗುಟ್ಟದವರಿದ್ದಂಗೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮಿಂದ ಏನು ಸಹಾಯ ಆಗ್ಬೋದಂತ ನೀವೇ ಹೇಳಿ ಅಕ್ಕ ನಾವು ಏನು ಮಾಡೋದಕ್ಕೂ ತಯಾರಾಗಿದ್ದೀವಿ ಅಣ್ಣ ನಿಮ್ಮ ಪ್ರೀತಿ ಋಣನ ನಾನು ಹೆಂಗೆ ತೀರಿಸ್ಲಿ ಎಂಥ ಮಾತಾಡ್ತೀರವ್ವ ನೀವು ಇದನ್ನ ಋಣನೇ ಅನ್ನೋದಾದರೆ ನನ್ನ ಮಗ ಕಾಯಿಲೆ ಬಿದ್ದಾಗ ಹಣ ಕೊಟ್ಟು ಆಸ್ಪತ್ರೆಗೆ ಸೇರಿಸುವಂಥ ಸಹಾಯ ಮಾಡಿದ್ರಲ್ಲ ಅದೇನವ್ವ ನೀವು ಇಲ್ಲಿ ಬಂದಾಗ್ಲಿಂದ ಆ ಜಾನಕಮ್ಮನ ಮಗಳು ಓದೋಕೆ ಅಂತ ಅಷ್ಟೆಲ್ಲ ಸಹಾಯ ಮಾಡಿದ್ರಲ್ಲ ಅದು ಋಣ ಅಲ್ವೇನವ ಒಳ್ಳೆತನಕ್ಕೆ ಯಾವತ್ತಿದ್ರೂ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇವ್ರ ಪ್ರೀತಿನೇ ಸಾಕ್ಷಿ ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಎಷ್ಟು ಖುಷಿ ಸಿಗ್ತದೆ ಅಂತ ತೋರಿಸ್ಕೊಟ್ಟಿದೆ
ನಮ್ಮ ಸುಬ್ಲಕ್ಷ್ಮವ್ವ. ಅಂಥದ್ರಲ್ಲಿ ನಾವು ಇವ್ರಿಗೆ ಸಹಾಯ ಮಾಡ್ದಿರ್ತೀವ, ಮೊದಲು ನೀವು ಹೇಳಿ ಏನು ಮಾಡಬೇಕು ಅಂತ. ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ಈ ಅಪಾರ್ಟ್ಮೆಂಟಲ್ಲಿ ನಾನು ಇಲ್ಲಿಗೆ ಇರಕ್ಕೆ ಬಂದಿರೋ ಇಸ್ಯದ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ನಮ್ಮ ಹಿಂದೆ ಜನ ಒಳ್ಳೇದು ಕೆಟ್ಟದು ಇರೋದು ಇಲ್ಲದೆ ಇರೋದು ಎಲ್ಲ ಮಾತಾಡ್ತಾರೆ, ಅದನ್ನ ಅಲ್ಲಲ್ಲಿಗೆ ನಿಲ್ಲಿಸ್ಲಿಲ್ಲ ಅಂದ್ರೆ ಅದು ಜಾಸ್ತಿ ಆಯ್ತದೆ. ಸರಿಯಾಗಿ ಹೇಳ್ದಕ್ಕಣವ. ಆಯ್ತು, ಇನ್ ಮುಂದೆ ನನ್ನ ಕಿವಿಯಾಗ ಅಂತದೇನಾದ್ರೂ ವಿಷಯ ಬಿದ್ರೆ ಬೀಳ್ತಿದ್ದಂಗೆ ಅವ್ರ ಬಾಯಿನ ಮುಚ್ಚಿಸ್ಬಿಡ್ತೀನಿ. ಅದ್ ಯಾರೇ ಆಗಿರ್ಲಿ ಇದಂತೂ ಸತ್ಯ, ಈಗೇನ್ ಮಾಡ್ಬೇಕು ಹೇಳವ. ಆಮೇಲೆ ಅರ್ಥ ಆಯ್ತಮ್ಮ. ಸುಬ್ಬಲಕ್ಷ್ಮಿ, ಜಾಣೆ ಆಗ್ಬಿಟ್ಟಿದೀಯ ನೀನು. ಇಂಥ ಪರಿಸ್ಥಿತಿಲು ಯಾವುದಕ್ಕೂ ಹೆದರದೆ ಇಷ್ಟೆಲ್ಲ ಮಾಡ್ತಿದೀಯಲ್ಲ, ಈ ಛಲಕ್ಕಾದ್ರೂ ನೀನ್ ಗೆದ್ದೇ ಗೆಲ್ತೀಯ. ಮಸಾಲ ಟೀ ಮೊದ್ಲು ಗ್ಯಾಸ್ ಆನ್ ಮಾಡಬೇಕು. ಎಸ್ ಎಸ್. ಈಗ ಪಾತ್ರೆ ಇಡಬೇಕು. ಹಿಟ್ಟಾಯ್ತು. ಈಗ ನೀರು, ವಾಟರ್. ಎಸ್. ಸ್ವಲ್ಪ ಹೊತ್ತಿನಲ್ಲಿ ಮಸಾಲೆ ಟೀ ರೆಡಿ. ಹಾಲು ಹಾಕಿಲ್ವಲ್ಲ, ಹಾಲು ಇಲ್ಲದೆ ಮಸಾಲೆ ಟೀ ಹೇಗಾಗತ್ತೆ? ನಾನೊಬ್ಬ ದೊಡ್ಡ ಗ್ಯಾರಿ. ಹಾ, ಹಾಲು. ಎಸ್, ಹಾಲು ಇಲ್ಲದೆ ಮಸಾಲೆ ಟೀ ಹೇಗೆ ಮಾಡೋದು? ಹಾಲಿಲ್ವಾ? ಟೀ ಕುಡಿದೆ ಮೇಲೆ ಇಡಲ್ಲ. ಹಾಲು ಬಂದಿಲ್ವಾ? ಬಂದಿದ್ರೆ ಬೆಲ್ ಮಾಡ್ಬೇಕಾಗಿತ್ತಲ್ಲ. ಸೆಕ್ಯೂರಿಟಿ ಅವನ ಕೇಳ್ತೀನಿ. ಹಲೋ ಸರ್. ಹಲೋ ಸೆಕ್ಯೂರಿಟಿ, ಅವಾಗಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ನೀವು ಕೆಲಸ ಮಾಡಕ್ ಬರ್ತೀರೋ ಅಥವಾ ಟೈಮ್ ಪಾಸ್ ಬರ್ತೀರೋ? ಹಾಂ ಸರ್, ಸೆಕ್ಯೂರಿಟಿ ಕೂಡ ಮನುಷ್ಯನೆ, ಅವನಿಗೆ ಅಂತ ನಿತ್ಯ ಕರ್ಮಗಳಿರ್ತವೆ, ಅದಕ್ಕೆ ಅಂತ ಹೋಗಿರ್ತಾನೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾನೆ ಅಂತ ನೀವು ಯಾಕೆ ಅನ್ಕೊಳ್ಳೋದಿಲ್ಲ ಸರ್? ಹಲೋ, ಅದೆಲ್ಲ ನಿನ್ನ ಹಣೆ ಬರ, ಮೊದಲು ಈ ಹಾಲ್ನ ಅವನು ಎಲ್ಲಿ ಹಾಳಾಗೋದ ಅಂತ ಹೇಳು ಸರ್. ಅದನ್ನ ನನ್ ಕೇಳಿದ್ರೆ ನಾನು ಹೆಂಗೆ ಹೇಳಿ ಸರ್? ಹಾಲು ಹಾಕೋನು ಸಂಸಾರಸ್ಥ, ಅವನಿಗೂ ಹೆಂಡ್ರು ಮಕ್ಕಳಿದ್ದಾರೆ, ಹೊತ್ತಲ್ಲದ ಹೊತ್ತಲ್ಲಿ ಬಂದೋಗಕ್ಕೆ ಅವನೇನು ಗುಂಡ್ರಿಗೋವಿನ ಇಲ್ಲ ಹೆಂಡ್ರು ಮಕ್ಕಳನ್ನ ಬಿಟ್ಟಿರೋಣ? ಸೆಕ್ಯೂರಿಟಿ ಸರ್, ಲೋಕ ರೂಢಿ ಮಾತಾಡಿದೆ ಸರ್. ಈಗ ನನಗೆ ಫೋನ್ ಮಾಡಿ ಕೇಳಿದ್ರಲ್ಲ, ಹಾಗೆ ಅವನಿಗೂ ಫೋನ್ ಮಾಡಿ ಕೇಳಿ ಸರ್. ನಂಬರ್ ಕೊಡಲ ಸರ್? ಬೇಕಾಗಿಲ್ಲ, ಇಡು ಫೋನ್. ಥ್ಯಾಂಕ್ ಯು ಸರ್. ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಇಡಿಯಟ್. ಹಾಗಾದ್ರೆ ನೀವು ವಿಷಯನ ಎಲ್ರಿಗೂ ಹೇಳ್ಬಿಡಿ ಅಣ್ಣ. ಸುಬ್ಬಲಕ್ಷ್ಮಿ ಹೇಳಿರೋದು ಅಷ್ಟು ಗೊತ್ತಲ್ವಾ ನಿಮ್ಗೆ ನಂಜುಂಡ? ಗೊತ್ತಾಯ್ತು ಅಮ್ಮ ಅವ್ರೆ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಸುಬ್ಬಲಕ್ಷ್ಮವ, ಈ ನಂಜುಂಡ ಬರೀ ಹಾಲು ಮಾತ್ರ ಕೊಡಕ್ಕಿಲ್ಲ, ನಿನ್ನ ಹಾಲಿನಂತ ಸಂಸಾರದಲ್ಲಿ ಹುಳಿ ಹಿಂಡವ್ರಲ್ಲ ಅವ್ರಿಗೆ ಹಲ್ವಾ ಹಲ್ವಾನು ಕೊಡ್ತೀನಿ. ನಿನ್ ಮ್ಯಾಕೆ ನೋಡ್ತಾ ಇರಿ. ಆಯ್ತು ಕಣವ, ನಾನು ಇನ್ ಹೋಗಿ ಬರ್ತೀನಿ. ಆಯ್ತಣ್ಣ, ಹೋಗ್ಬಿಟ್ಟು ಬನ್ನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ
ಇದೇನ್ ಸರ್ ಹಿಂಗನ್ಬಿಟ್ರಿ, ನಾನು ಆಗ್ಲೇ ಬಂದು ಬೆಲ್ ಮಾಡಿ ಮಾಡಿ ಸಾಕಾಯ್ತು. ನೀವೇ ಬಾಗಿಲು ತೆಗಿಲಿಲ್ವಲ್ಲ, ಬೆಲ್ ಮಾಡ್ದೀಯ? ಹ್ಞೂ ಸಾರ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್. ಏನ್ ನೋಡ್ತಿದೀಯ? ಹಾಕ್ಬಿಡು, ಪಾತ್ರೆ ತರ್ತೀನಿ. ಸಾರ್, ಈಗ ಹಾಲು ಎಲ್ಲೈತೆ ಸಾರ್? ಎಲ್ಲ ಮುಗ್ದೋಯ್ತು. ನೀವು ಆವಾಗಲೇ ಬಾಗಿಲು ತೆಗಿಲಿಲ್ವಲ್ಲ, ರಾಮಚಂದ್ರ ಸಾರ್ ಮನೆಗೆ ಹೋದ್ನ, ಅವ್ರು ಸ್ವಲ್ಪ ಹಾಲು ಜಾಸ್ತಿ ಬೇಕಂದ್ರು, ಅವ್ರು ಕೊಟ್ಬಿಟ್ಟೆ. ಈಗ ಹಾಲು ಖಾಲಿ ಖಾಲಿ ಆಯ್ತಾ? ಹೌದು ಸಾರ್. ಇದೇನಿದು ಹಾಲು ತಾನೆ, ಇದೇನು ಮೊಸ್ರ? ಹಾಲೇ ಸಾರ್, ಆದ್ರೆ ಇದು ಪ್ಯಾಕೆಟ್ ಹಾಲು. ನಿಮ್ಗಲ್ಲ, ಬೇರೆ ಬೇರೆಯವ್ರಿಗೆ ಆರ್ಡರ್ ಇದೆ, ಅವ್ರು ಕೊಡ್ಬೇಕು. ಕುಲಕರ್ಣಿ ಸಾರ್ಗೆ 2 ಲೀಟ್ರ, ಮೇಡ್ ಡಿಸೋಜ ಅವ್ರಿಗೆ 2 ಲೀಟ್ರ, ಈ 1 ಲೀಟ್ರು ಮೇಡಮ್ಗೆ. ಮೇಡಮ್, ಇದು ನಿಮ್ದು ಹಾಲು. ಈಗ ನಾನ್ ತಂದಿದ ಹಾಲು ಸರ್ ಹೋಯ್ತಲ್ಲ, ನಾನು ಬರಲಾ ಸಾರ್? ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು. ಮಿಸ್ಟರ್ ಗುರುಮೂರ್ತಿ, ಟೇಕ್ ದಿಸ್. ಇಲ್ಲ, ಇಲ್ಲಿ ಇಲ್ಲಿ, ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್, ಥ್ಯಾಂಕ್ ಯು. ಪರವಾಗಿಲ್ಲ, ತಗೊಳ್ಳಿ. ಕಾಫಿ ಟೀ ಇಲ್ಲದೆ ಕೆಲವು ರೊಟ್ಟಿನೇ ಶುರು ಆಗಲ್ಲ. ಐ ನೋ, ತಗೊಳ್ಳಿ. ಆದರೆ ನಿಮಗೆ ದಿಸ್ ಈಸ್ ನೋ ಫಾರ್ ಮೀ. ಐ ಶೋ? ಯಾ ಯಾ, ಶೋ. ಥ್ಯಾಂಕ್ ಯು ಸೋ ಮಚ್. ಗುರುಮೂರ್ತಿ, ಬೈ ದ ವೇ, ನಾನು ನಿಮಗೊಂದು ವಿಷಯ ಹೇಳ? ಎಸ್ ಪ್ಲೀಸ್ ಹೇಳಿ. ಈ ಹಾಲು ನಾನು ಎಕ್ಸ್ಟ್ರಾ ಹಾಲಿಲ್ಲ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ದ. ಪ್ರತಿದಿನ 5 ಲೀಟರ್ಷ್ಟು ಹಾಲನ್ನ ಎಕ್ಸ್ಟ್ರಾ ತಗೊಂಡ್ ಬರ್ತಾನೆ. ಹಿ ಇಸ್ ಲೈಯಿಂಗ್ ಟು ಯು. ಎನಿ ಹೌ, ಹಾವ್ ಅ ಗುಡ್ ಡೇ ಅಂಕಲ್. ಅಂಕಲ್, ಆನಂದ್. ಓ ಗುರು, ನೀನಿಲ್ಲಿ ಯಾಕೆ ಬರಬಾರ್ದ? ಅಥವಾ ಇಲ್ಲಿಗೆ ಬರೋಕ್ಕೆ ನಿನ್ನ ಪರ್ಮಿಷನ್ ತಗೊಂಡೇ ಬರಬೇಕಾ? ಏನು ಬೆಳಗ್ಗೆ ಬೆಳಗ್ಗೆ ಜಗಳ ಆಡಬೇಕು ಅಂತ ಬಂದಿದ್ಯಾ? ಇಲ್ಲಿ ಏನಕ್ಕೆ ಬಂದೆ ಅಂದಷ್ಟೇ ಕೇಳಿದ್ದು, ಅದಕ್ಕೆ ಮಾತ್ರ ಉತ್ತರ ಕೊಡು. ನಿನಗೆ ಅದನ್ನು ಹೇಳೋ ಅವಶ್ಯಕತೆ ನನಗಿಲ್ಲ, ಆದರೂ ಹೇಳ್ತೀನಿ ಕೇಳು. ನಾನು ಇಲ್ಲಿ ಬಂದಿರೋದು ಅತ್ತಿಗೆಯನ್ನು ನೋಡಿ ಮಾತಾಡಿಸ್ಕೊಂಡು ಹೋಗೋದಕ್ಕೆ, ನಿನ್ನನ್ನು ನೋಡೋದಕ್ಕಲ್ಲ. ಅಂದರೆ ಸುಬ್ಬಲಕ್ಷ್ಮಿನ? ಆಬ್ವಿಯಸ್ಲಿ, ನಾನು ಅತ್ತಿಗೆ ಅನ್ನೋದು ಅವ್ರಿಗೇನೆ. ಅದನ್ನು ಬಿಟ್ಟು ನೀನು ಇಟ್ಕೊಂಡಿರೋ, ಸಾರಿ, ನಿನ್ನ ಮನೆ ಕರ್ಕೊಂಡು ಬಂದಿರೋ ಶನಾಯನ್ ಅತ್ತಿಗೆ ಅನ್ನೋಕ್ಕಾಗತ್ತಾ? ಅಂದರೆ ನೀವೆಲ್ಲ ಸರಿ ನನಗೆ ತೊಂದರೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಲುಕ್ ಲುಕ್ ಆನಂದ್, ನೀನು ಒಳ್ಳೆ ಮೀಟ್ ಮಾಡಬಾರ್ದು, ಹೋಗಿ ಆಯ್ತಾ? ಹಲೋ ಬ್ರದರ್, ನೀನು ಆರ್ಡರ್ ಮಾಡ್ತಿದ್ಯಾ? ನೀನು ಆರ್ಡರ್ ಮಾಡೋದಕ್ಕೆ ಇಲ್ಲಿ ನೀ ನನ್ನ ಬಾಸು ಅಲ್ಲ, ಇದು ಆಫೀಸು ಅಲ್ಲ. ಸುಬ್ಬಲಕ್ಷ್ಮಿ ಅತ್ತಿಗೆ ರಾಮು ಅಂಕಲ್ ಮನೇಲಿದ್ದಾರೆ, ಅವರನ್ನು ನೋಡೋದಕ್ಕೆ ನಾನು ಯಾವಾಗ ಬೇಕಾದ್ರೂ ಬರ್ಬೋದು, ಬರ್ತೀನಿ ಅಷ್ಟೇ. ಇದೆಲ್ಲ ಸರಿ ಇರಲ್ಲ ಆನಂದ್. ಹಾಲು ನೀನೇ ತಗೊಂಡ್ಯಾ? ಇದೆಲ್ಲ ಸರಿ ಇರತ್ತಾ ನಿಮಗೆ? ಹೋಗು ಹೋಗಿ, ಆ ಕಾಗೆ ಬಂಗಾರಕ್ಕೆ ಕಾಫಿ ಮಾಡಿಕೊಡು. ಆನಂದ್ ಹೋಗಮ್ಮ. ಆನಂದ್ ಆನಂದ್, ಅತ್ತಿಗೆ ಮೀಟ್ ಮಾಡ್ಕೊಂಡು ಬಂದು ಬೇಕಿದ್ರೆ ಆಮೇಲೆ ಸಿಗ್ತೀನಿ, ಬಾಯ್. ಆನಂದ್ ಆನಂದ್ ನಿಂತ್ಕೋ. ಆನಂದಣ್ಣ, ನೀವು ಆನಂದಣ್ಣ ಬಂದವ್ರೆ, ಬನ್ನಿ ಒಳಗೆ ಬನ್ನಿ ಬನ್ನಿ, ಕುತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಕುತ್ಕೊಳ್ಳಿ. ಆಂಟಿಯೇ, ಇವ್ರು ಯಾರು ಅಂತ ಗುರ್ತು ಸಿಗ್ಲಿಲ್ವಾ ನಿಮ್ಗೆ? ಗುರ್ತು ಸಿಗದೆ ಏನು ಗೊತ್ತು ನನಗೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ.
ಆನಂದಣ್ಣ ಆಫೀಸ್ನಲ್ಲಿ ಎಲ್ರು ಹೆಂಗವ್ರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅತ್ಗೆ. ಜನ್ನಿ? ಜನಿನೂ ಚೆನ್ನಾಗಿದ್ದಾಳೆ ಅತ್ಗೆ. ಆಫೀಸ್ನಲ್ಲಿ ಎಲ್ಲರೂ ನಿಮ್ಮನ್ನು ತುಂಬಾ ಕೇಳ್ತಾ ಇರ್ತಾರೆ.